ಓಕೆ ಸರ್, ನೀವು ತುಂಬ ಜನಕ್ಕೆ ಇಷ್ಟ ಆಗೋ ಡೈರೆಕ್ಟ್ರು, ಈಗ ನಿಮಗೆ ತುಂಬ ಇಷ್ಟ ಆಗೋ ಡೈರೆಕ್ಟರ್ ಯಾರು ಸರ್? ನನ್ನ ಕನ್ನಡದಲ್ಲಿ ಪುಟ್ಟಣ್ಣ ಕಣಗಾಲ್, ಉಪೇಂದ್ರ ಸರ್, ಆಮೇಲೆ ಇತ್ತೀಚೆಗೆ ಬಂದಂಥ ನಮ್ಮ ಎಲ್ಲ ನಮ್ಮ ಜನ್ರೇಷನ್ ಅವ್ರು ಯಾರಿದ್ದಾರೆ, ನಮ್ಮ ಪ್ರಶಾಂತ್ ನೀಲ್, ರಿಷಭ್ ಶೆಟ್ಟಿ, ಯೋಗರಾಜ್ ಭಟ್ರು, ಸೂರಿ, ನಮ್ಮ ಗುರುಪ್ರಸಾದ್ ಅವರು, ಪ್ರೇಮ್ ಅವರು, ಸೊ ಇವರೆಲ್ಲರ ಸಿನಿಮಾನೂ ನಾವು ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಸೊ ನನಗೆ ಎಲ್ಲರೂ ಇಷ್ಟ ಅಂದರೆ, ನಿಮ್ಗೆ ಆ ಟೈಮಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಿದವರು, ನಿಮ್ಮನ್ನು ಇಂಪ್ಯಾಕ್ಟ್ ಮಾಡಿದವರು ಎಲ್ಲರೂ ನೆನಪಾಗ್ತಾರೆ ನನಗೆ. ರಾಜ್ಕುಮಾರ್ ಹಿರಾನಿ ಅವ್ರು ಇಷ್ಟ, ಶಂಕರ್ ಅವ್ರು ಇಷ್ಟ, ಮಣಿರತ್ನಂ ಅವ್ರು ಇಷ್ಟ, ಪುರಿ ಜಗನ್ನಾಥ್ ಅವ್ರು ಇಷ್ಟ, ತ್ರಿವಿಕ್ರಮ್ ಅವ್ರು ಇಷ್ಟ. ಸೊ ಒಂದು ದೊಡ್ಡ ಲಿಸ್ಟ್, ನೀವು ನೋಡಿರೋ ಎಲ್ಲ ಸಿನಿಮಾ ನೀವು ಎಂಜಾಯ್ ಮಾಡಿರೋರು ಎಲ್ಲರೂ ನಿಮ್ಮ ಫೇವ್ರೇಟ್ಗಳೇ. ಸೊ ನನಗೆ ಎಲ್ಲ ಡೈರೆಕ್ಟರ್ಗಳು, ನಮ್ಮ ಪವನ್ ಒಡೆಯೋರು ಇಷ್ಟ ನನಗೆ, ನನ್ನ ಗೆಳೆಯ ಒಳ್ಳೆಯ ಫ್ರೆಂಡ್ ಚೇತನ್ ಆಗ್ಬೋದು, ಪ್ರವನ್ ಆಗ್ಬೋದು, ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ ನನಗೆ ಇಂಡಸ್ಟ್ರಿನಲ್ಲಿ. ಸೊ ಎಲ್ಲರೂ ನಮ್ಮ ಟ್ರೈಲರ್ ಬಂದಾಗ ಅಲ್ಲಿ ಎಲ್ಲರೂ ಖುಷಿಪಟ್ಟು ವ್ಯಕ್ತಪಡಿಸ್ತಾರೆ, ನಾವು ವ್ಯಕ್ತಪಡಿಸ್ತೀವಿ. ಒಂದು ಬಾಂಡಿಂಗಲ್ಲಿ ಹೋಗ್ಬೇಕು, ಇಲ್ಲಿ ನಮ್ಮ ನಮ್ಮ ಮಧ್ಯೆ ಕಾಂಪಿಟೇಷನ್ ಏನಿಲ್ಲ, ನಾವೆಲ್ಲರೂ ಒಂದು ಸ್ನೇಹಿತರ ಥರ ಇದ್ದೀವಿ. ಸೊ ಚೆನ್ನಾಗಿದೆ ಈ ಜನ್ರೇಷನ್ ಆಗಲಿ, ಬಂದಿರೋ ಎಲ್ಲ ಅಂದರೆ ಈಗ ನಮ್ಮ ಗೋಧಿ ಬಣ್ಣ ಮಾಡಿರೋ ಹೇಮಂತ್ ಆಗ್ಬೋದು, ಎಲ್ಲರೂ ಅವರೆಲ್ಲ ಅಂದರೆ ಇಂಡಸ್ಟ್ರೀಲಿ ಎಲ್ಲ ಥರ ಸಿನಿಮಾಗಳು ಬರಬೇಕು, ಅವಾಗಲೇ ಇಂಡಸ್ಟ್ರಿ ಹೆಲ್ದಿ ಆಗಿರೋದು. ಸೊ ನಾವೆಲ್ಲರೂ ನಮ್ಮ ನಮ್ಮ ಸ್ಟೈಲಲ್ಲಿ ಮಾಡ್ತಿದ್ದೀವಿ, ಅದು ತುಂಬ ಖುಷಿಯಾಗುವಂಥ ವಿಷಯ. ಓಕೆ ಸರ್, ಇನ್ನು ಪಾಠಶಾಲಾ ಹಾಡು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿರೋ ಹಾಡು, ಆ ಹಾಡು ಬಗ್ಗೆ, ಆ ಹಾಡು ಬಗ್ಗೆ ಹೇಳಿದ್ರೆ ಸರ್. ತುಂಬ ಒಳ್ಳೆ ಸಿಚುಯೇಷನಲ್ಲಿ ಬರೋ ಹಾಡು, ಒಂದು ಇಡೀ ನಮ್ಮ ಯುವರತ್ನ ಸಿನಿಮಾನ ಆ ಹಾಡಲ್ಲಿ ನೀವೇನು ಫೀಲ್ ಆದರೆ ಸಿನಿಮಾ ಅದೇ. ಸೊ ಸಿನಿಮಾದ ಒಂದು ರೆಪ್ರೆಸೆಂಟೇಷನ್. ನಮ್ಮ ಟೀಚರ್ಗಳಿಗೆಲ್ಲ ಒಂದು ನಮ್ಮ ಪಾಠ ಹೇಳಿಕೊಟ್ಟವ್ರು, ಅಕ್ಷರ ಹೇಳಿಕೊಟ್ಟವ್ರು ಒಂದು ಗ್ರ್ಯಾಟಿಟ್ಯೂಡ್ ಥರ, ನಮ್ಮ ಒಂದು ಕೃತಜ್ಞತೆ ಭಾವ ಇರಲಿ ಅಂತ ಮಾಡಿದಂಥ ಹಾಡದು. ಸೊ ಆ ಹಾಡು ಸಿನಿಮಾ ಬಂದ ಮೇಲೆ ಇನ್ನೂ ನಿಮ್ಗೆ ಹತ್ತಿರ ಆಗುತ್ತೆ, ಬಿಕಾಸ್ ಆ ಸಿಚುಯೇಷನ್ ಆಗಲಿ ಅದರಲ್ಲಿ ಬಂದಿರೋ ವಿಷುವಲ್ಸ್ ತುಂಬ ಚೆನ್ನಾಗಿದೆ. ಸೊ ಪಾಠಶಾಲಾ ನಮ್ಮೆಲ್ಲರ, ನಮಗೆಲ್ಲ ಪಾಠ ಹೇಳ್ಕೊಟ್ಟು ಗುರುಗಳಿಗೆ ಅರ್ಪಣೆ ಅಂತ ನಾನು ಅಂತೀನಿ.